ಬೆಳಗಾವಿ ಜಿಲ್ಲೆಯ ನಾಯಕರುಗಳ ಮಧ್ಯೆ ಉಂಟಾಗಿರುವ ಗೊಂದಲ ನಿವಾರಣೆ ಮಾಡುವ ಜವಾಬ್ದಾರಿ ಬಾಲಚಂದ್ರ ಜಾರಕಿಹೊಳಿ ತೆಗೆದುಕೊಂಡಿದ್ದು ಅವರುಗಳ ತೀರ್ಮಾನಕ್ಕೆ ನಾವು ಬದ್ಧರಾಗಿರುತ್ತೇವೆ ಎಂದು ರಮೇಶ್ ಜಾರಕಿಹೊಳಿ ಹೇಳಿದರು ಅವರು ತಾಲೂಕಿನ ರಡ್ಡೆರಟ್ಟಿ ಗ್ರಾಮದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಇತ್ತೀಚೆಗೆ ಬೆಳಗಾವಿಯಲ್ಲಿ ನಡೆದ ಸಭೆಯ ಕುರಿತು ಉಮೇಶ್ ಕತ್ತಿ ಅವರೇ ಸ್ಪಷ್ಟವಾಗಿ ಹೇಳಿದ್ದಾರೆ ಮುಂಬರುವ ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕು ಪಂಚಾಯತ್ ಚುನಾವಣೆ ಕುರಿತು ಚರ್ಚೆ ಮಾಡಿದ್ದೇವೆ ಎಂದು ಸುಮ್ಮನೆ ಜಾರಕಿಹೊಳಿ ಅವರನ್ನು ಬಿಟ್ಟು ಸಭೆ ನಡೆಸಿದರೆಂದು ನಮ್ಮ ವಿರುದ್ಧ ಅಲ್ಲಿ ಚರ್ಚೆ ಆಯಿತೆಂದು ಹೇಳುವುದಕ್ಕೆ ಬರುವುದಿಲ್ಲ ಇವೆಲ್ಲವೂ ಮಾಧ್ಯಮದ ಸೃಷ್ಟಿ ಅಷ್ಟೇ ಯಾವುದೇ ವಿಷಯಗಳ ಕುರಿತು ಮುಖ್ಯಮಂತ್ರಿಗಳು ನನ್ನನ್ನು ಕೇಳಿದರೆ ಅವರ ಜೊತೆಗೆ ಮಾತನಾಡುವೆ ಎಂದರು ನಾನು ಮತ್ತು ಲಕ್ಷ್ಮಣ್ ಸವದಿ ಇಬ್ಬರು ಒಂದೇ ಪಕ್ಷದಲ್ಲಿ ಇರುವುದರಿಂದ ಲಖನ್ ಜಾರಕಿಹೊಳಿ ಆರೋಪದ ಕುರಿತು ನಾನು ಮಾತನಾಡಲು ಬರುವುದಿಲ್ಲ ಆ ಕುರಿತು ಲಖನ್ ಜಾರಕಿಹೊಳಿ ಸ್ವತಂತ್ರವಾಗಿರುವುದರಿಂದ ಅವರನ್ನೇ ವಿಚಾರಿಸಿ ಎಂದರು ಗೋಕಾಕ ರಸ್ತೆಗಳು ಹದಗೆಟ್ಟಿವೆ ಕ್ಷೇತ್ರದ ಅಭಿವೃದ್ಧಿ ಶೂನ್ಯ ಎಂದು ಆರೋಪ ಮಾಡಿರುವ ಸತೀಶ್ ಜಾರಕಿಹೊಳಿ ಅವರು ಗೋಕಾಕಿನಲ್ಲಿ ಹದಗೆಟ್ಟಿರುವ ರಸ್ತೆ ತೋರಿಸಿದರೆ ಇಂದೇ ರಾಜೀನಾಮೆ ನೀಡುವೆ ಎಂದು ಅವರು ಅತನಿ ತಾಲೂಕಿನ ಸಮಗ್ರ ನೀರಾವರಿ ಮಾಡದೇ ಇದ್ದಲ್ಲಿ ಮುಂದಿನ ಚುನಾವಣೆಗೆ ಸ್ಪರ್ಧಿಸುವುದಿಲ್ಲ ಎಂದು ಹೇಳಿದರು ಈ ವೇಳೆ ಶಾಸಕ ಮಹೇಶ್ ಕುಮಟಳ್ಳಿ ಸಿದ್ದರಾಯ ಎಲ್ಲಡಗಿ ಅಮೂಲ್ ನಾಯಕ್ ರಮೇಶ್ ಪಾಟೀಲ್ ಸಿದ್ದಗೌಡ ಪಾಟೀಲ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಐಸಿಬಿ ನ್ಯೂಸ್ ಗಾಗಿ ಅತನಿ ಕಾಗವಾಡದಿಂದ ಕಲ್ಲಪ್ಪ ಕನಾಳರ ವರದಿ ನೋಡಿ ಅದ ಈ ಹೇಳಕ್ಕೆ ಬೇರೆಂಗೋ ಕೆಲವು ವಿಷಯ ಹೇಳಕ್ಕೆ ಬರೋದಿಲ್ಲ ಪಕ್ಷ ತೀರ್ಮಾನ ಬಗ್ಗೆ ನಾವು ಮಾತಾಡಬೇಕಾಗುತ್ತೆ ಪಕ್ಷ ಏನಿರುತ್ತೆ ಬದ್ಧತೆ ನಾವು ಕೆಲವು ವಿಷಯ ತಾಂತ್ರಿಕ ತೊಂದರೆ ಮಾತಾಡಕ್ಕೆ ಬರೋದಿಲ್ಲ ನಾನು ನಂದು ಹೇಳಕ್ ಬರುದಿಲ್ಲ ಅಂತ ನನಗೆ ಮಾಹಿತಿ ಇಲ್ಲ ಅವ್ರು ಸ್ವತಂತ್ರರು ಅವ್ರು ಮಾಡಿದ್ರೆ ಅವ್ರು ನೀವು ಹೋಗಿ ಅವ್ರು ಕೇಳಬೇಕು ನಾವು ಲಕ್ಷ್ಮಣ ಸವದಿ ಒಂದೇ ಪಕ್ಷ ಇರೋದ್ರಿಂದ ನಾವು ಮಾತಾಡಕ್ ಬರೋದಿಲ್ಲ ನಾವು ಏನದ ಆಂತರಿಕವಾಗಿ ಪಕ್ಷ ವೇದಿಕೆಯಲ್ಲಿ ಮಾತಾಡ್ತೀವಿ ನಾವು ನಿನ್ನೆ ಸಿಎಂ ಅವ್ರನ್ನ ಭೇಟಿ ಆಗ್ತಾರೆ ಲಕ್ಷ್ಮಣ ಸವದಿ ಕತ್ತಿ ಅವರು ಒಂದು ನಿಯೋಗ ಹೋಗುತ್ತೆ ಜಾರಕಿಹೊಳಿ ಕುಟುಂಬದವರು ಈ ರೀತಿಯ ಒಂದು ಆರೋಪ ಮಾಡ್ತಾ ಇದ್ದಾರೆ ಏನು ಅಂತ ಆ ಮೀಟಿಂಗ್ ತಾವಿದ್ರಾ ಇಲ್ಲ ಇಲ್ಲ ಸರ್ ಈ ರೀತಿ ನಾ ಇಲ್ಲ ನೋಡಿ ಮೊನ್ನೆ ಲಕ್ಷ್ಮಣ ಸವದಿ ಇರ್ಬೋದು ಸ ಕತ್ತಿ ಅವರು ನಾನು ಮೊನ್ನೆ ಬೆಂಗಳೂರಿಗೆ ಕೇಳಿದ್ರು ಒಳಗೆ ಮೀಟಿಂಗಲ್ಲಿ ಏನು ನನಗೆ ಗೊತ್ತಿಲ್ಲ ನಿಮಗೆ ಗೊತ್ತಿಲ್ಲ ಹೂವೇ ಮೇಲೆ ಮತ್ತು ತಪ್ಪಾಗ್ತದೆ ಅವರು ಬೇರೆ ಅವ್ರ ಉಮೇಶ್ ಕತ್ತಿ ಹೇಳಿದರು ಬರುವ ತಾಲೂಕು ಪಂಚಾಯತಿ ಅದ್ರ ಬಗ್ಗೆ ಮುಂದಿನ ಚುನಾವಣೆ ಬಗ್ಗೆ ಚರ್ಚೆ ಮಾಡಿದ್ರೆ ಅದು ಒಳ್ಳೆಯ ಹುದ್ದೆ ಚರ್ಚೆ ಮಾಡಿದ್ರೆ ನಾವು ಏನೋ ತಪ್ಪು ಮಾತಾಡೋದು ತಪ್ಪಾಗುತ್ತೆ ನಮ್ಗೆ ಗೊತ್ತದ ಮತ್ತೆ ತಪ್ಪಾಗುತ್ತೆ ಅದು ನೋಡ್ಕೊಂಡು ಮುಂದಿನ ದಿನ ಮಾತಾಡ್ತೀನಿ ಅದನ್ನ ನೀವು ಅಲ್ರಿ ಮಾಧ್ಯಮದಾಗ ಸೃಷ್ಟಿ ಮಾಡಿದ್ರೆ ನಾವು ಜಾರಕಿಹೊಳಿ ಪ್ರದೇಶ ವಿರುದ್ಧ ಬಿಟ್ಟು ಅವರು ಅವ್ರ ವಿರುದ್ಧ ಅವ್ರು ಏನು ಮಾತ್ರ ನಮ್ಗೆ ನಮ್ಗೆ ಗೊತ್ತು ನಿಮ್ಗೆ ಗೊತ್ತಿಲ್ಲ ನಾನು ಸಿ ಎಂ ಕರೆದಕ್ಕೆ ನನ್ನ ಹೈಕಮಾಂಡ್ ಕರೆದಾಗ ನಾನು ಏನು ಮಾತಾಡೋದು ತಪ್ಪಿಗೆ ಉತ್ತರ ಹೇಳ್ತೀನಿ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಇವರು ಯಾರು ಸತೀಶ್ ಜಾರಕಿಹೊಳಿ ಅವ್ರದ್ದು ಆರೋಪ ಮಾಡ್ತಾರೆ ನಿಮ್ಮ ಮೇಲೆ ಆ ಪಕ್ಷದಲ್ಲಿ ಅಲ್ಲಿ ಬ್ಲಾಕ್ ಮೇಲ್ ಮಾಡ್ತಾರೆ ಈ ಪಕ್ಷದಲ್ಲಿ ಇಲ್ಲಿ ಮಾಡ್ತಾರೆ ಯಾವುದೇ ಒಂದು ರೋಡ್ ಇಲ್ಲ ರಸ್ತೆ ಇಲ್ಲ ಅಭಿವೃದ್ಧಿ ಕಾರ್ಯಕ್ಕೆ ಎಲ್ಲಿ ನಿಮ್ಮ ಮೇಲೆ ಒಂದು ಆರೋಪ ಮಾಡ್ತಾರೆ ಎಲ್ಲಿ ರೋಡ್ ಇಲ್ಲ ಗೋಕಾಕ್ನಲ್ಲಿ ನಿಮ್ಮ ಕ್ಷೇತ್ರದಲ್ಲಿ ನೋಡ್ರಿ ಅಕಸ್ಮಾತ್ ನೀವು ಸದ್ಯ ಹೋಗ್ರೆ ನನ್ನ ಕ್ಷೇತ್ರ ರೋಡ್ ಅಂದ್ರೆ ಸದ್ಯ ಒಂದು ಸ್ಪಾಟ್ ಮರಾಜನ್ ಕೊಡ್ತೀನಿ ಎಮ್ ಎಲ್ಗೆ ನಾನು ಚಾಲೆಂಜ್ ಸತೀಶ್ ಜಾರಕಿಹೊಳಿ ಚಾಲೆಂಜ್ ನಿಮಗೂ ಚಾಲೆಂಜ್ ಹೋಗ್ರಿ ನನ್ನ ಕ್ಷೇತ್ರಾಗ ಒಂದು ಎಲ್ಲೋ ಒಂದು ಅರ್ಧ ಕಿಲೋಮೀಟರ್ ಎಲ್ಲಿ ಕೆಟ್ಟದ್ದು ಕಬ್ಬಿನ ಕಟ್ಟಿರೋ ನನ್ನ ಕ್ಷೇತ್ರಾಗ ರೋಡ್ ಅಂದ್ರೆ ಸ್ಪಾಟ್ ಮರಾಜನ್ ಕೊಟ್ಟರೆ ನೀವು ರಾಜಕೀಯ ನಿವೃತ್ತ ಕಣ್ಣ ಈ ಸದ್ಯ ಚಾಲೆಂಜ್ ನಂದು ಅಭಿವೃದ್ಧಿ ವಿಚಾರ ನೋಡಿ ನೀವೇ ಹೇಳ್ರಿ ಇಲ್ಲಿ ಮಾಡಲಿಪ್ಪ ಅಂತ ಹೇಳಿ ನಾನು ರಾಜನ್ ಕೊಡಕ್ಕೆ ರೆಡಿ ಇದ್ದೇನೆ ಅದು ಸುಳ್ಳು ಅದೆಲ್ಲ ಸುಳ್ಳಪ್ಪ ಅದು ನೋಡ್ರಿ ಆದ್ರೆ ಬಾಲಚಂದ್ರ ಜಾರಕಿಹೊಳಿ ಅದಕ್ಕೆ ಲೀಡ್ ತೊಗೊಂಡಾರೆ ನಾನು ಮಾತಾಡಬೇಡ ಬಾಲಚಂದ್ರ ಜಾರಕಿಹೊಳಿ ಲೀಡ್ ತೊಗೊಂಡಾರೆ ಅವ್ರ ಪಕ್ಷದ ವೇದಿಕೆಯಲ್ಲಿ ಮಾತಾಡ್ಕೊಂಡು ಏನಿರುತ್ತೋ ಬಾಲಚಂದ್ರ ಜಾರಕಿಹೊಳಿ ನೀರಿರುತ್ತೋ ಬದ್ಧದು ನಾವು ಬಾಲಚಂದ್ರ ಜಾರಕಿಹೊಳಿ ಅವ್ರ ಮನೆ ಒಂದು ಕಾಗವಾಡ ಇದ್ರೆ ರಾಯಭಾಗದಲ್ಲಿ ಅಂತ ಹೇಳ್ತಾರೆ ರಮೇಶ್ ಜಾರಕಿಹೊಳಿ ಅವರು ಆದಷ್ಟು ಬೇಗ ಸಚಿವರು ಆಗಲಿ ಅಂತ ಹೇಳಿ ನಮ್ಮ ಬೈಕ್ ಇದೆ ಅಂತ ಹೇಳ್ತಿದ್ದಾರೆ ನೋಡು ಅದೆಲ್ಲ ನಾವು ಕೆಲವು ಪದೇ ಪದೇ ಕೇಳೋದಲ್ಲ ಪಕ್ಷದ ವೇದಿಕೆ ನಮ್ಮ ಮುಖ್ಯಮಂತ್ರಿ ನಮ್ಮ ವರಿಷ್ಠರ ತಗೊಂಡು ನಿರ್ಣಯಕ್ಕೆ ನಾವು ಬದ್ಧಿದ್ದೇವೆ ಇಷ್ಟೇ ಮತ್ತು ಬಾಲಚಂದ್ರ ಜಾರಕಿಹೊಳಿ ಈ ಗೊಂದಲ ಬಗ್ಗೆ ಅವ್ರ ಲೀಡ್ ತೊಗೊಂಡಾರೆ ಅವ್ರು ಏನು ನಿರ್ಣಯ ತೊಗೊಂಡ್ರೆ ನಾವು ಬದ್ಧಿದ್ದೇವೆ ಹೊಳೆ ಪದೇ ಪದೇ ಕೇಳಿ ದಯವಿಟ್ಟು ನೀವು ಮನವಿ ಮಾಡ್ಕೊತೀನಿ ಆದಷ್ಟು ಆಳ್ಕೊಂಡು ಮುಂದಿನ ಎಲೆಕ್ಷನ್ ಇಲ್ಲ